ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಹಾಸ್ಯ ನಟ ಮೆಮಿಕ್ರೆ ರಾಜಗೋಪಾಲ್ ನಿಧನರಾಗಿದ್ದಾರೆ. ಅಸ್ತಮಾ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಂತ ನಟ ಮೆಮಿಕ್ರೆ ರಾಜಗೋಪಾಲ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಬಳಿಯ ನಿವಾಸದಲ್ಲಿ ವಿಧಿವಶರಾಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ 69 ವರ್ಷದ ರಾಜಗೋಪಾಲ್ ಅವರು ವಿಧಿವಶರಾಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇರೋದು. ಸುಮಾರು 650 ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಭಾಗವಹಿಸಿದ್ರು, ಅವರು ಪಾತ್ರವಹಿಸಿದ್ರು. ಹಾಸ್ಯ ನಟ ಮೆಮಿಕ್ರಿ ರಾಜಗೋಪಾಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಕನ್ನಡ ಸಿನಿಮಾಗಳು ಸೇರಿದ ಹಾಗೆ ಅನೇಕ ಭಾಷೆಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಸೊ ಬೆಂಗಳೂರಿನ ಕೆಂಗೇರಿ ಬಳಿಯಲ್ಲಿ ನಿವಾಸದಲ್ಲಿ ಅವರು ವಿಧಿವಶರಾಗಿರೋದು. ಅನಾರೋಗ್ಯದ ಕಾರಣ ಸಾಕಷ್ಟು ದಿನಗಳಿಂದ ಅವರು ಬಳಲ್ತಾ ಇದ್ದರು. ಸೊ ಅಸ್ತಮಾ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ 650 ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಹಲವಾರು ದಿನಗಳಿಂದ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು. ಸೊ ಇದೀಗ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅನೇಕ ಸಿನಿಮಾಗಳಲ್ಲಿ ನಟಿಸಿ ನೀವು ಪೋಷಕ ಪಾತ್ರದಲ್ಲಿ ಅವ್ರನ್ನ ಹಲವಾರು ಪಾತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನೋಡಿರ್ತೀರಿ. ಹಾಸ್ಯ ನಟನಾಗಿ ಕೂಡ ಅವರು ಮಿಂಚಿದಂಥವರು. ಸೊ ಅನಾರೋಗ್ಯದ ಕಾರಣದಿಂದಾಗಿ ಅವರು ಸಾಕಷ್ಟು ಸಮಸ್ಯೆಯಲ್ಲಿದ್ದರು. ಸೊ ಅದಾದಮೇಲೆ ಇದೀಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಅಸ್ತಮಾ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಅನಾರೋಗ್ಯದ ಕಾರಣ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರೋದು. 650 ಸಿನಿಮಾಗಳಲ್ಲಿ ಅಭಿನಯಿಸೋದು ನಿಜಕ್ಕೂ ತಮಾಷೆಯ ಮಾತಲ್ಲ. ಅಷ್ಟಮಟ್ಟಿಗೆ ಸಿನಿಮಾ ಅವಕಾಶಗಳನ್ನು ಪಡೆಯೋದು, ನಿರಂತರವಾಗಿ ಸಿನಿಮಾದ ಜೊತೆಗೆ ಅವರ ಪಯಣ ಮುಂದುವರಿತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಯಗಳಾಗಿತ್ತು ಹಲವಾರು ದಿನಗಳಿಂದ ಆ್ಯಕ್ಚುಲಿ. ಸೊ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಮೆಮಿಕ್ರಿ ರಾಜಗೋಪಾಲ್ ವಿಧಿವಶರಾಗಿದ್ದಾರೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಿವಿ 9 ನಲ್ಲಿ ಮಾತ್ರ.